ಚನ್ನಪಟ್ಟಣ ಜೆಡಿಎಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಮಾಜಿ ಸಿಎಂ ಎಚ್ಡಿಕೆ ಆಪ್ತ ರಾಮ್ಪುರ ರಾಜಣ್ಣ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಆಪ್ತ ರಾಮ್ಪುರ ರಾಜಣ್ಣ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಚನ್ನಪಟ್ಟಣ ನಗರದ ಜೆಡಿಎಸ್ ಮಾಜಿ ಅಧ್ಯಕ್ಷ ರಾಮ್ಪುರ ರಾಜಣ್ಣ ಕುಮಾರಸ್ವಾಮಿ ಮೇಲೆ ಅಸಮಾಧಾನ ಹಿನ್ನೆಲೆ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಹಾಗಾದ್ರೆ ಎಚ್ಡಿಕೆ ಆಪ್ತ ರಾಮ್ಪುರ ರಾಜಣ್ಣ ಬಿಜೆಪಿ ಸೇರ್ತಾರಾ? ಜೆಡಿಎಸ್ ಮುಖಂಡನನ್ನ ಸೆಳೆಯುವಲ್ಲಿ ಸಿಪಿವೈ ಯಶಸ್ವಿಯಾದ್ರ? ಚನ್ನಪಟ್ಟಣ ಜೆಡಿಎಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ರಾಮ್ಪುರ ರಾಜಣ್ಣ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಆಪ್ತ ಕೂಡ ಆಗಿದ್ದಾರೆ. ಚನ್ನಪಟ್ಟಣ ನಗರದ ಜೆಡಿಎಸ್ ಮಾಜಿ ಅಧ್ಯಕ್ಷ ರಾಮ್ಪುರ ರಾಜಣ್ಣ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಕುಮಾರಸ್ವಾಮಿ ಮೇಲೆ ಅಸಮಾಧಾನ ಹಿನ್ನೆಲೆ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ರಾಮ್ಪುರ ರಾಜಣ್ಣ ನೀಡಿದ್ದಾರೆ. ಬಿಜೆಪಿ ಸೇರ್ತಾರ ಹಾಗಾದ್ರೆ ಎಚ್ಡಿಕೆ ಆಪ್ತ ರಾಮ್ಪುರ ರಾಜಣ್ಣ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೆಡಿಎಸ್ ಮುಖಂಡನನ್ನ ಸೆಳೆಯುವಲ್ಲಿ ಹಾಗಾದ್ರೆ ಸಿಪಿವೈ ಯಶಸ್ವಿಯಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನೋವಿನಿಂದ ಹೇಳ್ಕೊಳ್ತಾ ಇದ್ದೀನಿ, ಇವತ್ತು ನಾನು ಜೆಡಿಎಸ್ ಪಕ್ಷನ ಇವತ್ತಿಂದ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಜೆಡಿಎಸ್ ಪಕ್ಷ ನಾನು ಕಳೆದ ಸುಮಾರು 94ನೇ ಇಸ್ವಿಯಿಂದ ನಾವು ಜೆಡಿಎಸ್ ಪಕ್ಷನ ಏರ್ ಮಾಡ್ತಿದ್ದ ಹೊರದೇಗೌಡರ ಜೊತೆ ಸಂಘಟನೆ ಮಾಡಿದ್ದೀವಿ. ಹೊರದೇಗೌಡರ ಜೊತೆ ಇರ್ಬೋದು, ಹೊರದೇಗೌಡರ ಜೊತೆ ಒಡನಾಟ ಇರ್ಬೋದು, ನಾವೆಲ್ಲ ಸ್ನೇಹಿತರು ಇರ್ಬೋದು, ಸಾಕಷ್ಟು ಸೇವೆ ಮಾಡಿದ್ದೀವಿ. ಈ ಒಂದು ಪಕ್ಷ ಕಟ್ಟಬೇಕಾದ್ರೆ ಸೈಕಲ್ ತುಳ್ಕೊಂಡು ನಾವು ಸೈಕಲ್ ತುಳ್ಕೊಂಡು ಪಾಂಪ್ಲೆಟ್ ಹಚ್ಚಿ ಪಕ್ಷ ಕಟ್ಟಿದ್ದೆ. ನನಗೆ ನೋವಿನಿಂದ ಹೇಳ್ಕೊಳ್ತಾ ಇದ್ದೀನಿ, ಇವತ್ತು ನಾನು ಮಂಗಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ನಮ್ಮ ದೇವರಸಹಳ್ಳಿ ತಾಲೂಕ್ ಪಂಚಾಯತಿ ಕ್ಷೇತ್ರ ಲೇಡಿ ಜನರಲ್ ಆಗಿದೆ. ಆಗ ನಮಗೆ ನನ್ನ ಹೆಂಡತಿನ ನಿಂತ್ಕೋಂಥ ಕುಮಾರಸ್ವಾಮಿ ಅವರೇ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡ್ತಾರೆ, ನೋಡಪ್ಪ ಯಾರು ನಿಂತ್ಕೊಳ್ಳೋದಿಲ್ಲ. ನನಗೂ ಆಗ ಇಷ್ಟ ಇರಲಿಲ್ಲ, ನಾನು ನಿಲ್ಸೋಕೆ ಇಷ್ಟ ಇರಲಿಲ್ಲ. ಯಾಕೆಂತಂದ್ರೆ ಅವತ್ತೆಲ್ಲ ಕೆರೆಗಳೆಲ್ಲ ನೀರು ತುಂಬವೆ, ನಮ್ಮ ಗಾಡಿ ಪರಿಸ್ಥಿತಿ ನಮ್ಮ ಗಾಡಿಯನ್ನು ನಾವು ನಿಂತ್ಕೊಳ್ತಾರ ಅಂತ ಸರ್ಕಾರ ನಾವೊಂದ್ಸಲ ಸೋತಿದ್ದೀವಿ ಗಾಢ ನಾನು ಚುನಾವಣೆ ನಿಂತ್ಕೊಳ್ತಾರ. ಅವತ್ತಿನ ಪರಿಸ್ಥಿತಿಯೂ ನಾನು ಆಯ್ತು ನಾನು ಇದ್ದೀನಿ ನಿಂತ್ಕೊಳ್ಳಿ ಅಂತ ಹೇಳ್ತೇನೆ.